ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಕಾಲ್ ಮಾಡಿ ಓಟ್ ಮಾಡಿ. ಇವತ್ತಿನ ರಿಸಲ್ಟ್, ಎರಡು ಕ್ಷೇತ್ರಗಳ ಸಮೀಕ್ಷೆ ನಡೆಸಿದೀವಿ. ಯಾಕಪ್ಪ ಎರಡೆರಡು ಬಾರಿ ಎರಡೆರಡು ಕ್ಷೇತ್ರಗಳ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಿಮಗಿದ್ರೆ, ಅಭ್ಯರ್ಥಿ ಘೋಷಣೆಗೂ ಹಿಂದಿನ ಲೆಕ್ಕಾಚಾರಗಳ ಬೇರೆ, ಅಭ್ಯರ್ಥಿ ಘೋಷಣೆ ಆದ ಮೇಲೆ ಲೆಕ್ಕಾಚಾರಗಳ ಬೇರೆ. ಆ ಲೆಕ್ಕಾಚಾರಗಳೇನು? ಅಭ್ಯರ್ಥಿ ಘೋಷಣೆ ಆದ ಮೇಲೆ ಕ್ಷೇತ್ರದ ಟ್ರೆಂಡ್ ಯಾವ ರೀತಿಯಲ್ಲಿ ಉಳ್ಕೊಂಡಿದೆ ಅನ್ನುವ ಪ್ರಯತ್ನವನ್ನ ಅಂತ ನೋಡುವ ಪ್ರಯತ್ನವನ್ನು ನಿಮ್ಮ ಪವರ್ ಟಿವಿ ಮಾಡಿದೆ. ಇವತ್ತು ಕೂಡ ಎರಡು ಅಸೆಂ ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಎರಡು ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಕಡೆಯ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಹಾಗಾದ್ರೆ ಏನು ಇಲ್ಲಿನ ಲೆಕ್ಕಾಚಾರ ನೋಡೋಣ. ಮೊದಲಿಗೆ ಈ ದಿನದ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯಲ್ಲಿ ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ನಾವು ಆಯ್ಕೆ ಮಾಡಿಕೊಂಡಂತ ಕ್ಷೇತ್ರ ಅದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿಯಿಂದ ಎರಡು ಕಡೆ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಸಖತ್ ರೆಸ್ಪಾನ್ಸ್ ಕೂಡ ಲಭಿಸಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾನ ಇವತ್ತು ನಡೆದಿದೆ. ಬೆಳಿಗ್ಗೆ 9:30 to 1:30 ಸಮೀಕ್ಷೆ ನಡೆಸಿ ನಾವು ಚಿಕ್ಕೋಡಿಯ ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಚಿಕ್ಕೋಡಿ ಕ್ಷೇತ್ರದ ಜನತೆ ಈ ಸಮೀಕ್ಷೆಯಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅನ್ನೋದನ್ನು ನಮಗೆ ತಿಳಿಸಿದ್ದಾರೆ. ಸಾವಿರಾರು ಕರೆಗಳನ್ನು ಮಾಡಿದ್ದಾರೆ. ಆ ಸಾವಿರಾರು ಕರೆಗಳು ಯಾರ ಪೈಕಿ ಯಾರಿಗೆ ಬಿದ್ದಿದೆ? ಬಿಜೆಪಿಯ, ಕಾಂಗ್ರೆಸ್, ಯಾರ ಪರವಾಗಿ ಈ ಕ್ಷೇತ್ರದ ಮತದಾರನ ಒಲವು ಈ ಕ್ಷಣದಲ್ಲಿ ಗೋಚರ ಆಗ್ತಾ ಇದೆ? ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯ ನಮ್ಮದೇ ರಿಸಲ್ಟ್ ಮತ್ತು ಈ ಬಾರಿಯ ನಮ್ಮ ರಿಸಲ್ಟ್ ವ್ಯತ್ಯಾಸ ಆಗುತ್ತಾ? ಆಗೋದಾದ್ರೆ ಹೇಗೆ? ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಅನ್ನು ಗಮನಿಸೋಣ. ಈಗ ಸದ್ಯಕ್ಕೆ ಚಿಕ್ಕೋಡಿಯಿಂದ ಸಂಸದರಾಗಿರುವಂತದ್ದು ಅಣ್ಣಾ ಸಾಹೇಬ್ ಜೊಲ್ಲೆ. ಹಾಗಾದ್ರೆ ಅವರ ಪರವಾದಂತ ಒಲವಿದೆಯಾ ಅಥವಾ ಬದಲಾವಣೆ ಬಯಸ್ತಿದ್ದಾರಾ? ಈಗಾಗಲೇ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಬಿಜೆಪಿಯಿಂದ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಅವರ ಪತಿ ಕಣದಲ್ಲಿದ್ದಾರೆ. ಯಾರ ಪರವಾಗಿ ಈ ಕ್ಷೇತ್ರದ ಮತದಾರರ ಒಲವಿದೆ, ಯಾರನ್ನ ಗೆಲ್ಲಿಸೋದಕ್ಕೆ ಈ ಬಾರಿಯ ಮತದಾರರು ಒಪ್ಪಿಕೊಂಡಿದ್ದಾರೆ? ಅಸೆಂಬ್ಲಿ ಕ್ಷೇತ್ರದ ಮೊನ್ನೆಯ ಚುನಾವಣೆಯ ರಿಸಲ್ಟ್ ಮತ್ತೆ ಮರುಕಳಿಸುತ್ತಾ ಅಥವಾ ಲೋಕಸಭೆಗೆ ಬೇರೆಯ ರಿಸಲ್ಟ್ ಅನ್ನೇ ಕೊಡುತ್ತಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ? ಬೆಳಗಾವಿ ಜಿಲ್ಲೆಯ 8 ಅಸೆಂಬ್ಲಿ ಕ್ಷೇತ್ರಗಳನ್ನ ಒಟ್ಟು ಮಾಡಿಕೊಂಡಿರುವಂತಹ ಕ್ಷೇತ್ರ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಅಣ್ಣಾ ಸಾಹೇಬ್ ಜೊಲ್ಲೆ ಕಳೆದ ಬಾರಿ ಸುಮಾರು 1,18,000 ಚಿಲ್ಲರೆ ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ರು. ಆ ಅಂತರ, ಆ ಗೆಲುವು ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಬರುತ್ತಾ ಅಥವಾ ಕಾಂಗ್ರೆಸ್ನ ಈ ಕ್ಷಣದ ಒಂದು ಹೆಸರು ಗ್ಯಾರಂಟಿ ಯೋಜನೆಯಿಂದ ಅವ್ರಿಗೆ ಬಂದಿರುವಂತಹ ಜನಪ್ರಿಯತೆ ಇವೆಲ್ಲ ವರ್ಕೌಟ್ ಆಗುತ್ತಾ, ಇವೆಲ್ಲವನ್ನು ಗಮನಿಸೋಣ. ಅದಕ್ಕಿಂತ ಮೊದಲು ಕ್ವಿಕ್ ಆಗಿ ಇಲ್ಲಿನ ಪಕ್ಷಿ ನೋಟ ನೋಡ್ಬಿಡೋಣ. ಪಕ್ಷ ನೋಟ ಅಣ್ಣಾ ಸಾಹೇಬ್ ಜೊಲ್ಲೆ ಸದ್ಯಕ್ಕೆ ಬಿಜೆಪಿಯಿಂದ ಎಂಪಿ ಆಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಸದ್ಯ ಪ್ರಸ್ತುತ ಅವರೇ ಮುನ್ನಡೆಸಿರುವಂತಹ ಕ್ಷೇತ್ರ. 5 ವರ್ಷಗಳ ಕೆಲಸ ಮಾಡಿದ್ದಾರೆ. 5 ವರ್ಷಗಳ ಕಾಲ ಅವರ ಅಭಿವೃದ್ಧಿ ಯೋಜನೆಗಳು ಅವರ ಕೈ ಹಿಡಿಯುತ್ತಾ ಅನ್ನೋದು ಪ್ರಶ್ನೆ. ಅಂಡ್ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯೇ ಕಣದಲ್ಲಿದ್ದಾರೆ. ಬಹಳಷ್ಟು ವಿರೋಧದ ನಡುವೆಯೇ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಶಶಿಕಲಾ ಜೊಲ್ಲೆ ಅವರ ಪತಿ ಕಳೆದ ಬಾರಿಯ ಗೆಲುವಿದೆ, ಹಾಗಾಗಿ ಅವರನ್ನೇ ಕಂಟಿನ್ಯೂ ಮಾಡುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಆದರೆ ಕಾಂಗ್ರೆಸ್ನಿಂದ ಮೊದಲ ಬಾರಿ ಚುನಾವಣೆಯನ್ನು ಎದುರಿಸುತ್ತಿದ್ದಾರೆ. ರಾಜಕೀಯಕ್ಕೆ ಅವರಿಗೆ ಹೊಸದು, ಅದರಲ್ಲೂ ಲೋಕಸಭಾ ಚುನಾವಣೆ. ಕೇಂದ್ರಕ್ಕೆ ಕಳುಹಿಸುವ ಪ್ಲಾನ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ರಾಜಕೀಯವರಿಗೇನು ಹೊಸದು? ಆದರೆ ಇವರ ಕುಟುಂಬ, ಈ ಕುಟುಂಬದ ನಾಮಬಲ, ತಂದೆ ಹೆಸರು ಇವೆಲ್ಲದರ ಜೊತೆಗೆ ರಾಜಕೀಯವನ್ನು ಬಹಳ ಸಣ್ಣ ವಯಸ್ಸಿನಿಂದ ನೋಡಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನ ಈ ಬಾರಿಯ ಅಭ್ಯರ್ಥಿ. ರಾಜಕೀಯ ಜ್ಞಾನ ಕಡಿಮೆ ಇರಬಹುದು ಅಥವಾ ರಾಜಕೀಯ ರಂಗದಲ್ಲಿ ಸೆಣಸಾಡುವ ಜ್ಞಾನ ಇಲ್ಲದೇ ಇರಬಹುದು, ಆದರೆ ರಾಜಕೀಯವಾಗಿಯೇ ಮುಂದುವರಿತಿದ್ದಂಥ ಕುಟುಂಬದ ಮಗಳಾಗಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ 2019 ಬಲಾಬಲಗಳನ್ನು ಗಮನಿಸೋಣ. ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, 6,45,017 ಮತಗಳನ್ನು ಪಡೆದಿದ್ರು. ಸುಮಾರು 52.98% ಮತಗಳು ಅವರ ಪಾಲಿಗೆ ಬಂದಿತ್ತು. ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, 5,16,140 ಮತಗಳನ್ನು ಪಡೆದಿದ್ರು. 43.21% ಪ್ರಕಾಶ್ ಹುಕ್ಕೇರಿ. ಮಚ್ಚೇಂದ್ರ ಕಾದಾಪುರೆ ಬಿಎಸ್ಪಿಯಿಂದ ಸ್ಪರ್ಧೆ ಮಾಡಿದ್ರು, ಕೇವಲ 1% ಮತಗಳನ್ನು ಮಾತ್ರ ಪಡೆದಿದ್ರು. ಆದರೆ ಆ 1% ಮತ ಕೂಡ ಬಹಳ ಮ್ಯಾಟರ್ ಆಗಿತ್ತು. ಯಾಕಂದ್ರೆ ಆ ಗೆಲುವಿನ ಅಂತರ ಇದೆಯಲ್ಲ, ಅದು 1,18,000 ಮತಗಳಿಗೆ ಬಂದಿತ್ತು. ಅದರಲ್ಲಿ 15,000 ಮತ ಬಿಎಸ್ಪಿ ಪಾಲಾಗಿತ್ತು, ಇನ್ನುಳಿದಂತ ಮತಗಳು ಚದರಿ ಪಾಲಾಗಿ ಹೋಗಿದ್ದು. ಹಾಗಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಅವರ ಎದುರು 1,18,577 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ರು. 1,19,483 ಟೋಟಲ್ ಓಟ್ಸ್ ಪೋಲ್ ಆಗಿರೋದು. 75.62% ಟೋಟಲ್ ಓಟ್ಸ್ ಪೋಲ್ ಆಗಿರೋದು. ಆ ಪೈಕಿ 1,18,877 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಜಯ ಸಾಧಿಸಿದ್ರು.
ಇನ್ನಿಲ್ಲಿನ ಮತದಾರರ ವಿವರಗಳನ್ನು ಗಮನಿಸ್ತಾ ಹೋದ್ರೆ ಮತದಾರರ ಸಂಖ್ಯೆ ಟೋಟಲ್ ಆಗಿ 17,41,758 ಇದೆ. ಆ ಪೈಕಿ ಪುರುಷರು 8,75,953, ಮಹಿಳೆಯರು 8,65,731. ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರ ಸಂಖ್ಯೆಯಲ್ಲಿ ಕೇವಲ 10,000 ಬದಲಾವಣೆ ಇದೆ. 10,000 ಪುರುಷರು ಹೆಚ್ಚಿದ್ದಾರೆ, 10,000 ಮಹಿಳೆಯರು ಕಡಿಮೆ ಇದ್ದಾರೆ. ಟೋಟಲ್ 17,41,000 ಮತಗಳನ್ನು ಹೊಂದಿರುವಂತಹ ಒಂದು ದೊಡ್ಡ ಮತಕ್ಷೇತ್ರ ಬೆಳಗಾವಿಯ ಅರ್ಧಕ್ಕರ್ಧ ಭಾಗ ಅಸೆಂಬ್ಲಿ ಕ್ಷೇತ್ರಗಳನ್ನು ಹೊಂದಿರುವಂತಹ ಮತಕ್ಷೇತ್ರ ಚಿಕ್ಕೋಡಿ ಮತಕ್ಷೇತ್ರ. ಕಳೆದ ಬಾರಿ ಏನು ಬಿಜೆಪಿ ಸುಲಭ ಗೆಲುವನ್ನು ಸಾಧಿಸಿಕೊಂಡಿತ್ತು? ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಕೂಡ ರಾಜಕೀಯವಾಗಿ ಬಹಳಷ್ಟು ಹೆಸರು ಮಾಡಿರುವಂತಹ ಕ್ಷೇತ್ರ. ಹಾಗಾದ್ರೆ ಬಿಜೆಪಿ ಈ ಬಾರಿ ಈ ಕ್ಷೇತ್ರವನ್ನು ತಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಡಿಸೈಡ್ ಮಾಡೋದು ಇಲ್ಲಿನ ಮತದಾರರ ಲೆಕ್ಕಾಚಾರ. ಜಾತಿಗಳ ಬಹಳ ದೊಡ್ಡದಾಗಿ ಮ್ಯಾಟರ್ ಆಗುತ್ತೆ. ಜಾತಿವಾರ ಲೆಕ್ಕಾಚಾರ ಬಂದ್ರೆ ಲಿಂಗಾಯತ 410,000 ಮತಗಳನ್ನು ಹೊಂದಿದ್ದಾರೆ. ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಮುಸ್ಲಿಂ 1,80,000 ಮತ ಟೋಟಲ್ 17,00,000 ಮತಗಳಲ್ಲಿ, ಲಿಂಗಾಯತರು 4,10,000, ಮುಸ್ಲಿಂ 1,80,000, ಕುರುಬ 1,70,000 ಮತಗಳು, 1,70,000 ಕುರುಬರು, 1,65,000 ಎಸ್ಸಿ ಮತಗಳು, 1,70,000 ಮರಾಠ ಮತ, 1,30,000 ಜೈನ ಮತ, ಎಸ್ಟಿ 90,000, ಇನ್ನುಳಿದಂತೆ ಇತರೆ 2,55,000. ಟೋಟಲ್ ಮತಗಳ ಲೆಕ್ಕಾಚಾರ ನೋಡಿದ್ರೆ, ಜಾತಿವಾರ ಸಮೀಕರಣ ನೋಡಿದ್ರೆ ಇಲ್ಲಿ ಲಿಂಗಾಯತ ಪ್ರಾಬಲ್ಯ ಇದೆ, ಮುಸ್ಲಿಮರ ಸಂಖ್ಯೆ ಅತಿ ಹೆಚ್ಚಿದೆ, ಅದಕ್ಕಿಂತ ಮರಾಠ ಮತಗಳು ಕೂಡ ಇಲ್ಲಿ ಗಣನೀಯ ಮಟ್ಟದಲ್ಲಿದೆ. ಈ ಮರಾಠ ಮತಗಳು ಹೊಡೆತ ಕೊಡೋದು ನಿಜವಾಗ್ಲೂ ಬಿಜೆಪಿಗೆ. ಬಿಜೆಪಿಯ ಸೋಲು ಮತ್ತು ಗೆಲುವು ಈ ಮರಾಠ ಮತಗಳು ಯಾರ ಕಡೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉಳಿದಂತೆ ಹಿಂದುಳಿದ ವರ್ಗ, ಎಸ್ಸಿ ಎಸ್ಟಿ, ಬೇರೆ ಬೇರೆ ಸಮುದಾಯಗಳು, ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಎಲ್ಲ ಸಮುದಾಯಗಳನ್ನು ಒಟ್ಟು ಮಾಡಿದ್ರೆ ಒಂದು 500,000 ಮತಗಳ ಸಂಖ್ಯೆ ಇಲ್ಲಿ ಒಟ್ಟಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ತನ್ನದೇ ಆದಂತಹ ಜಾತಿವಾರ ಲೆಕ್ಕಾಚಾರಗಳನ್ನು ಈ ಕ್ಷೇತ್ರದಲ್ಲಿ ಮಾಡ್ಕೋಬೇಕಾಗತ್ತೆ. ಬಿಜೆಪಿ ಕಳೆದ ಚುನಾವಣೆಯನ್ನು ಗೆದ್ದಿತ್ತು 2019ರಲ್ಲಿ. ಆ ಹುಮ್ಮಸ್ಸಿನ ಜೊತೆಗೆ, ಮೋದಿಯವರ ಹೆಸರಿನ ಜೊತೆಗೆ ಈ ಬಾರಿ ಚುನಾವಣೆಗೆ ಇಳಿತಾ ಇದೆ. ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿಯವರನ್ನು ಆಯ್ಕೆ ಮಾಡಬೇಕು, ಅದಕ್ಕೆ ನಮ್ಮ ಕ್ಷೇತ್ರದಿಂದ ಕೂಡ ಒಬ್ಬ ಪ್ರತಿನಿಧಿಯನ್ನು ಕಳಿಸಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿಗಿದೆ. ಆದರೆ ಆ ಬಿಜೆಪಿಯ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಈ ಪ್ಲಸ್ ಮತ್ತು ಮೈನಸ್ಗಳು ಹೇಳುತ್ತೆ. ಬಿಜೆಪಿ ಪ್ಲಸ್, ಪ್ರಧಾನಿ ಮೋದಿ ಅಲೆ ಇದೆ. ಸಾಮಾನ್ಯವಾಗಿ ಇಡೀ ದೇಶದಲ್ಲಿರುವಂತಹ ಅಲೆ ರಾಮ ಮಂದಿರ ಉದ್ಘಾಟನೆ ಆಗಿರುವಂಥದ್ದು, ಹಿಂದುತ್ವ ಮತಗಳ ಕ್ರೋಢೀಕರಣ, ಅದಲ್ಲದೆ ಆ ಕ್ಷೇತ್ರದ ಒಂದಿಷ್ಟು ಅಭಿವೃದ್ಧಿ ವಿಚಾರಗಳು, ಗಡಿಭಾಗದಲ್ಲಿ ಹೆದ್ದಾರಿ ಸೇರಿದಂತೆ ಕೇಂದ್ರದ ಮಹತ್ವದ ಯೋಜನೆಗಳಲ್ಲಿ ಜಾರಿಯಾಗಿದೆ, ಹೇಳಿ ಕೇಳಿ ಬೆಳಗಾವಿ ಆಗಿರೋದ್ರಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದ ಹಲವು ಯೋಜನೆಗಳನ್ನು ಇಲ್ಲಿ ಮನೆ ಮನೆಗೆ ತಲುಪಿಸೋದ್ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಯಶಸ್ವಿಯಾಗಿದ್ದಾರೆ. ಅದು ಅವ್ರ ಕ್ಷೇತ್ರಕ್ಕೆ ಸೀಮಿತ ಮಾತ್ರ ಅಲ್ಲ, ಉಳಿದಂಥ ಎಲ್ಲ ಕ್ಷೇತ್ರಗಳಿಗೂ ಹೋಗಿದೆ. ಆ ಪೈಕಿ ಒಂದಿಷ್ಟು ರೋಡ್ಗಳ ಅನುದಾನ, ರೋಡ್ಗಳನ್ನು ಅಭಿವೃದ್ಧಿ ಮಾಡಿರೋದು, ಅದ್ರ ಜೊತೆಗೆ ಅಲ್ಲಿ ಬಾರ್ಡರ್ ಆಗಿರೋದ್ರಿಂದ ಅಕ್ಕಪಕ್ಕದ ರಾಜ್ಯಗಳ ಸಂಬಂಧಗಳನ್ನು ಉಳಿಸಿಕೊಳ್ಳುವಂತಹ ಸಾಧ್ಯತೆ, ಅಥವಾ ಆ ಲೆಕ್ಕಾಚಾರದಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಕಳೆದ ಚುನಾವಣೆಯಿಂದ ಒಂದು ಸ್ವಲ್ಪ ಯಶಸ್ಸನ್ನು ಪಡೆದಿದ್ರು. ಆದರೆ ಒಂದಿಷ್ಟು ಮೈನಸ್ಗಳು ಕೂಡ ಇದೆ. ಏನಪ್ಪಾ ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣೆ ರಿಸಲ್ಟ್ ಕಾಂಗ್ರೆಸ್ಗೆ ಅಭೂತಪೂರ್ವ ಬೆಂಬಲ, 5 ಕಾಂಗ್ರೆಸ್, 3 ಮಾತ್ರ ಬಿಜೆಪಿ, ಟೋಟಲ್ 8 ಕ್ಷೇತ್ರಗಳಲ್ಲಿ. ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಪಕ್ಷದವರೇ ಹೇಳಿದ್ರು ಅವ್ರಿಗೆ ಟಿಕೆಟ್ ಕೊಡಬೇಡಿ, ಅವ್ರನ್ನ ನಿಲ್ಲಿಸೋದು ಬೇಡ, ಜೊಲ್ಲೆ ಫ್ಯಾಮಿಲಿ ಟಿಕೆಟೇ ಬೇಡ ಅಂತ. ಆದರೆ ರಾಜಕೀಯವಾಗಿ ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿನ ಎದುರಿಸಬೇಕಾದ್ರೆ ಜೊಲ್ಲೆ ಫ್ಯಾಮಿಲಿಗೆ ಟಿಕೆಟ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಗಿತ್ತು, ಹಾಗಾಗಿ ಕೊಟ್ಟಿದೆ. ಉಳಿದಂತೆ ಬೇರೆ ಯಾರಿಗೆ ಕೊಟ್ಟಿದ್ರು ಕೂಡ ಬಿಜೆಪಿ ಇನ್ನಷ್ಟು ತಿನ್ಕಾಡಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಬೆಳಗಾವಿ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿನ ಕುಟುಂಬಗಳು, ಅಲ್ಲಿರುವಂಥ ಫ್ಯಾಮಿಲಿಗಳೇ ಇಲ್ಲಿನ ರಾಜಕಾರಣವನ್ನು ರೂಲ್ ಮಾಡೋದು, ಇಡೀ ಕ್ಷೇತ್ರಗಳನ್ನು ರೂಲ್ ಮಾಡೋದು. ಹಾಗಾಗಿ ಜೊಲ್ಲೆ ಫ್ಯಾಮಿಲಿಗೆ ಟಿಕೆಟ್ ಹೋಗಿದೆ, ವರ್ಕೌಟ್ ಆಗುತ್ತಾ ನೋಡಬೇಕು. ಆದರೆ ಕಾಂಗ್ರೆಸ್ ಈ ಬೆಳಗಾವಿಯಲ್ಲಿ 2 ಸಚಿವರುಗಳನ್ನು ಹೊಂದಿದೆ. ಹಾಗಾಗಿ ಕಾಂಗ್ರೆಸ್ನ ಪ್ಲಸ್ಗಳೇನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ, ಜಾರಕಿಹೊಳಿ ಕುಟುಂಬದ ನಾಮಬಲ ಇದೆ, ಜೊತೆಗೆ ಅವರ ತಂದೆ ಸಚಿವರಾಗಿದ್ದಾರೆ. ಆ ಸಚಿವ ಸ್ಥಾನದ ಒಂದಿಷ್ಟು ಪ್ಲಸ್ಗಳನ್ನು ಕಾಂಗ್ರೆಸ್ ಇಟ್ಕೊಂಡಿದೆ. ಕಳೆದ ಅಸೆಂಬ್ಲಿ ಚುನಾವಣೆ ಕಾಂಗ್ರೆಸ್ಗೆ ಹುಮ್ಮಸ್ಸು ಕೊಡುತ್ತೆ, ವಿಶ್ವಾಸವನ್ನು ತುಂಬುತ್ತೆ, ಯಾಕಂದರೆ ಕಾಂಗ್ರೆಸ್ಗೆ ಮೇಲುಗೈ ಆಗಿತ್ತು, 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಜೊತೆಗೆ ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣ ಸವದಿ, ಸೊ ಸವದಿ ಫ್ಯಾಮಿಲಿ ಕೂಡ ಕಾಂಗ್ರೆಸ್ನ ಗೆಲುವಿಗೋಸ್ಕರ ಇಲ್ಲಿ ಹೋರಾಡುತ್ತೆ. ಹಾಗಾಗಿ ಲಕ್ಷ್ಮಣ ಸವದಿ ಕಳೆದ ಬಾರಿ ಲಿಂಗಾಯತರನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ರು. ಈ ಬಾರಿ ಕೂಡ ಲಿಂಗಾಯತ ಮತಗಳು ಲಕ್ಷ್ಮಣ ಸವದಿ ಹಿಂದೆ ಹೋದರೆ ಅದು ಪ್ರಿಯಾಂಕಾ ಜಾರಕಿಹೊಳಿವರೆಗೆ ಹೋಗುತ್ತೆ, ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಆದರೆ ಕಾಂಗ್ರೆಸ್ನ ಮೈನಸ್ ಏನಪ್ಪಾ ಅನ್ನೋದನ್ನು ಗಮನಿಸ್ಬಿಡೋಣ. ಕಾಂಗ್ರೆಸ್ಗೆ ಮೈನಸ್ಸು ಅಂತಂದರೆ ಪ್ರಿಯಾಂಕಾ ಜಾರಕಿಹೊಳಿ, ರಾಜಕೀಯವಾಗಿ ಅವ್ರಿಗೇನು ಅಂಥ ಶಕ್ತಿ ಇಲ್ಲ, ಅಥವಾ ರಾಜಕಾರಣ ಅವ್ರಿಗೆ ಹೊಸದು.
ಗ್ಯಾರಂಟಿ ಅಂತ ಹೇಳ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ. ಇಬ್ಬರಿಬ್ಬರು ಸಚಿವರಿದ್ರೇನು, ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋ ಪ್ರಶ್ನೆಗಳನ್ನು ಅಲ್ಲಿನ ಜನ ಎತ್ತಿದ್ರೆ ಉತ್ತರ ಇಲ್ಲ. ಜೊತೆಗೆ ಪ್ರಧಾನಿ ಮೋದಿಯವರ ನಾಮಬಲ, ಹಿಂದುತ್ವದ ಮತಬ್ಯಾಂಕು, ಅಲ್ಲಿರುವಂಥ ಮರಾಠ ಮತಗಳು, ಒಂದಿಷ್ಟು ಸಂಖ್ಯೆಯಲ್ಲಿ ಕ್ರೋಢೀಕರಣ ಆಯಿತು, ಅವೆಲ್ಲ ಬಿ ಜೆ ಪಿಗೆ ಬಂತು ಅಂತಂದರೆ ಇಲ್ಲಿ ಬಿ ಜೆ ಪಿಯ ಜಯ ಭಾಳ ಸುಲಭ ಆಗುತ್ತೆ. ಒಂದು ವೇಳೆ ಮರಾಠ ಕ್ಯಾಂಡಿಡೇಟ್ ಬಂತು ಅಂತಂದರೆ ಬಿ ಜೆ ಪಿಗೆ ಸೋಲಾಗುತ್ತೆ. ಹಾಗಾಗಿ ಒಂದು ಕಡೆ ರಾಜಕೀಯವಾಗಿ ಆದಷ್ಟು ನಾಲೆಜ್ ಇಲ್ಲದೆ ಇರುವಂತಹ ಒಂದಿಷ್ಟು ವಿಶ್ವಾಸ ಅಥವಾ ಈ ಹಿಂದಿನ ಚುನಾವಣೆಯ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿರೋದೇ ಬಿ ಜೆ ಪಿ ಪ್ಲಸ್ಸು, ಕಾಂಗ್ರೆಸ್ಗೆ ಮೈನಸ್ಸು. ಆದರೆ ಈ ಪ್ಲಸ್ಸು ಈ ಮೈನಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ಹೇಗೆ ಟ್ಯಾಕಲ್ ಮಾಡಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕೊಡುತ್ತೆ ನಮ್ಮ ರಿಸಲ್ಟ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭರ್ಜರಿ ರೆಸ್ಪಾನ್ಸ್ ಜೊತೆಗೆ ಇವತ್ತಿನ ಸರ್ವೆ, ಬೆಳಗ್ಗಿನ 9:30 1:30 ಸರ್ವೆ ಬಹಳ ಯಶಸ್ವಿಯಾಗಿ ಮುಗಿದಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತವನ್ನ ಅರಿಯೋ ಪ್ರಯತ್ನದಲ್ಲಿ ನಾವು ಸಫಲರಾಗಿದ್ದೀವಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಲ್ ಬಂದಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಮ್ಮ ಹತ್ರ ಇದ್ದಂಥ 24 ಲ್ಯಾಂಡ್ಲೈನ್ಗಳಲ್ಲೂ ಕೂಡ ಎವ್ರಿ ಸೆಕೆಂಡ್ ಕಾಲ್ಗಳು ಬರ್ತಾ ಇತ್ತು. ಹಲವಾರು ಕಾಲ್ಗಳನ್ನು ನಮಗೆ ಸ್ವೀಕಾರ ಮಾಡೋದಕ್ಕಾಗದೆ ಕಾಲ್ಗಳು ಮಿಸ್ ಆಗ್ತಾ ಇದ್ವು. ಅಷ್ಟರ ಮಟ್ಟಿನ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತ ಆಗಿದೆ. ಆ ಪ್ರತಿಕ್ರಿಯೆ ಯಾರಿಗೆ? ಈ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆಗ ಅಥವಾ ಪ್ರಿಯಾಂಕಾ ಜಾರಕಿಹೊಳಿಗ? ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಇರುವಂತಹ ಮತದಾರರ ಸಂಖ್ಯೆ ಎಷ್ಟು? ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಇರುವಂತಹ ಮತದಾರರ ಸಂಖ್ಯೆ ಇತ್ತು. ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಟೋಟಲ್ ಬಂದಿರುವಂತಹ ಮತಗಳ ಸಂಖ್ಯೆ 9043 ಟೋಟಲ್ ಬಂದಂತಹ ಕಾಲ್ಸ್. ಆ ಪೈಕಿ 8427 ಪುರುಷರು, 616 ಮಹಿಳೆಯರ ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಆ ಪೈಕಿ ಬಿಜೆಪಿಗೆ 4652, ಕಾಂಗ್ರೆಸ್ 4388, 4652 ಅಲ್ಪ ಮತಗಳಲ್ಲಿ ಬಿಜೆಪಿ ಮುನ್ನಡೆ, ಕಾಂಗ್ರೆಸ್ ಸ್ವಲ್ಪ ಹಿಂದಿದೆ. ಚಿಕ್ಕೋಡಿಯಲ್ಲಿ ಇತರರಿಗೆ ಬಂದಂತಹ ಮತಗಳ ಸಂಖ್ಯೆ 3. ಸೊ ಶೇಕಡವಾರು ನೋಡಿದ್ರೆ ಬಿಜೆಪಿ 51, ಕಾಂಗ್ರೆಸ್ 49. ಎಂತ ತುರುಸಿನ ಸ್ಪರ್ಧೆ, ನೆಕ್ ಟು ನೆಕ್ ಅಂತ ಕರೆಯೋದು ಇದಕ್ಕೆ, 51-49. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಸಂಖ್ಯೆ ಅದಲು ಬದಲಾಗಬಹುದು. ಬಿಜೆಪಿ ಈಗ ಸದ್ಯಕ್ಕೆ 51% ಮತಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಾಬಲ್ಯ, ಬಿಜೆಪಿಯ ಭದ್ರಕೋಟೆ ಅನ್ನುವಂತಹ ಹೆಸರು ಹಾಗೆ ಉಳಿದಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಏನ್ ಕಮ್ಮಿ ಇಲ್ಲ. ಕಳೆದ ಬಾರಿ ಸುಮಾರು 118,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಸೋತಿತ್ತು, ಆದರೆ ಈ ಬಾರಿ 49% ಬಂದು ನಿಂತಿದೆ. ಸೊ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಿರೋದು ಕೂಡ ಇಲ್ಲಿ ಪ್ಲಸ್ ಆಗಿದೆ, ಇಲ್ಲಿ ವರ್ಕ್ ಆದಂಗೆ ಕಾಣ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೂ ಕೂಡ ಬೆಂಬಲ ಇದೆ. ಆದರೆ ಸದ್ಯಕ್ಕೆ ಶಶಿಕಲಾ ಜೊಲ್ಲೆ ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದೆ ನಮ್ಮ ಸರ್ವೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಭಾರೀ ಕದನ ಇದೆ, ನೆಕ್ ಟು ನೆಕ್ ಫೈಟ್ ಇದೆ, ಬಹಳ ಜಿದ್ದ ಜಿದ್ದಿನ ಪೈಪೋಟಿ ಇದೆ. ಆ ಪೈಪೋಟಿಯಲ್ಲಿ ಅಲ್ಪ ಮುನ್ನಡೆಯನ್ನು ಪಡೆದಿದ್ದಾರೆ ಬಿಜೆಪಿ. ಒಂದು ರೀತಿ ಬಿಜೆಪಿ ಕಾಂಗ್ರೆಸ್ ಸಮಬಲದ ಹೋರಾಟ ಇದೆ. ಕೊನೆ ಕ್ಷಣದವರೆಗೂ ಕೂಡ ಕಾದು ನೋಡೋ ರಿಸಲ್ಟ್ ಅನ್ನ ನಾವು ಚಿಕ್ಕೋಡಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇರುವಂತದ್ದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 51-49 ತುರುಸಿನ ಸ್ಪರ್ಧೆ, ಬಿಜೆಪಿ ಅಲ್ಪ ಮುನ್ನಡೆ, ಭರ್ಜರಿ ಪೈಪೋಟಿ ಇದೆ. ಕಾಂಗ್ರೆಸ್ ಅನ್ನ ಕಡೆಗಣಿಸುವಂತಿಲ್ಲ. ಜಾರಕಿಹೊಳಿ ಅವರ ಮಗಳು ರಾಜಕೀಯವಾಗಿ ಆಕೆಗೆ ಏನೂ ಗೊತ್ತಿಲ್ಲ ಅಂತೇಳಿ ಬಿಜೆಪಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಕಾಂಗ್ರೆಸ್ ಈ ಬಾರಿ ಓವರ್ ರೂಲ್ ಮಾಡುತ್ತೆ. ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗಿರೋ ಅನಿವಾರ್ಯತೆ ಇಲ್ಲಿದೆ. ಹಾಗಾಗಿ ಅಲ್ಪ ಮತಗಳ ಮುನ್ನಡೆ, ತುರುಸಿನ ಸ್ಪರ್ಧೆ ಗೊತ್ತಾಗ್ತಾ ಇದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಬಾರ್ ಗ್ರಾಫಿಕ್ ಏನ್ ಹೇಳುತ್ತೆ, ಚಿಕ್ಕೋಡಿಯ ಬಾರ್ ಗ್ರಾಫಿಕ್ ಅನ್ನ ನೋಡೋಣ. ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿ 51%, ಕಾಂಗ್ರೆಸ್ 49%, ಇತರೆ 0. ಆ ಬಿಜೆಪಿ ಪ್ಲಸ್ ಜೆಡಿಎಸ್, ಜೆಡಿಎಸ್ ಗೆ ಅಂತ ಜನ ಬೆಂಬಲ ಇಲ್ಲದೆ ಇದ್ರು ಕೂಡ ಜೆಡಿಎಸ್ ಬರೋ ಅಲ್ಪ ಸ್ವಲ್ಪ ಮತಗಳು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಆ ಅಲ್ಪ ಸ್ವಲ್ಪ ಮತಗಳ ಅಂತರ ಅದು ಬಿಜೆಪಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದೆ. 51-49 ತುರುಸಿನ ಸ್ಪರ್ಧೆ. ಒಂದು ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ವಲ್ಪ ಇಲ್ಲಿ ಕೆಲಸ ಮಾಡಿದ್ರೆ ಅಥವಾ ಸ್ವಲ್ಪ ಚುನಾವಣಾ ಪ್ರಚಾರದಲ್ಲಿ ತಂತ್ರಗಾರಿಕೆಗಳನ್ನು ಮಾಡಿದ್ರೆ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಚಿಕ್ಕೋಡಿ ಬಿಜೆಪಿಗೆ ಹೋಗೋ ಸಾಧ್ಯತೆ ಇದೆ. ಸೇಮ್ ರಿಸಲ್ಟ್ ಮೊನ್ನೆಯ ಚುನಾವಣಾ ಸಮೀಕ್ಷೆಯಲ್ಲೂ ಕೂಡ ಇದೇ ರಿಸಲ್ಟ್ ಬಂದಿತ್ತು, ಆದರೆ ಸಂಖ್ಯೆ ಬದಲಾವಣೆ ಆಗಿದೆ. ಬಿಜೆಪಿ ಇಲ್ಲಿ ಸ್ವಲ್ಪ ಮುನ್ನಡೆಯನ್ನು ಪಡೆಯೋದ್ರ ಮುಖಾಂತರ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಅದೇ ರೇಸ್ನಲ್ಲಿ ಅದೇ ರೀತಿಯಲ್ಲಿ ಮುನ್ನುಗ್ತಾ ಇದ್ದಾರೆ. ಸೊ ಚಿಕ್ಕೋಡಿ ಬಿಜೆಪಿಗೆ